ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ ನೈನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಇನ್ನು ಕಿಟ್ ವಿತರಣೆಗೆ ಹಣ ಕೇಳಿದ್ರ ಶಾಸಕ ದತ್ತಾತ್ರೇಯ ಪಾಟೀಲ್. ಕಿಟ್ ವಿತರಣೆಗೆ ಸಂಬಂಧಪಟ್ಟಂತೆ ಶಾಸಕ ದತ್ತಾತ್ರೇಯ ಪಾಟೀಲ್ ವಿರುದ್ಧ ಈ ಆರೋಪ ಕೇಳಿ ಬರ್ತಾ ಇದೆ. ಹಣ ಕೇಳಿದ್ರ ಹಾಗಾದ್ರೆ ಶಾಸಕರು ಪಿಎಂ ಮೂಲಕ ಶಾಸಕ ದತ್ತಾತ್ರೇಯ ಪಾಟೀಲ್ ಹಣ ಕೇಳಿದ್ರ? ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಫೋಟಕ ಮಾಹಿತಿ ಇದು. ಟಿವಿ ನೈನ್ ಎಕ್ಸ್ಪೋಸ್ ಮಾಡ್ತಾ ಇದೆ ದತ್ತಾತ್ರೇಯ ಪಾಟೀಲ್ ಅಸಲಿ ಮುಖ. ಶಾಸಕರಿಗೆ ಹಣ ಬೇಕಾಗಿತ್ತ ಹಾಗಾದ್ರೆ ಈ ಸಂದರ್ಭದಲ್ಲಿ ಶಾಸಕರಿಗೆ ಹಣ ಕೊಡದೇ ಇದ್ದದಕ್ಕೆ ವರ್ಗಾವಣೆಯ ಅಸ್ತ್ರ ಪ್ರಯೋಗ ಮಾಡಲಾಯಿತ ಹಾಗಾದ್ರೆ? ಅನೇಕ ಬಾರಿ ಶಾಸಕ ಅವರ ಪಿಎ ನನ್ನ ಬಳಿ ಹಣ ಕೇಳಿದ್ದಾರೆ, ಅನೇಕ ಬಾರಿ ಹಣ ಕೇಳಿದ್ದಾರೆ ನನ್ನ ಬಳಿ, ಹಣ ನೀಡದೇ ಇರೋದಿಕ್ಕೆ ನನ್ನ ಕೆಲಸಕ್ಕೆ ಅಡ್ಡಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಮಾಡಲಾಗಿದೆ. ಈಗ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರು ವಿರುದ್ಧ ಈ ಆರೋಪವನ್ನ ಮಾಡಲಾಗಿದೆ. ಕೊರೋನಾ ಲಂಚಾವತಾರದಕ್ಕೆ ಸಂಬಂಧಪಟ್ಟಂತೆ ಇದು. ಕೊರೋನಾ ಸಮಯದಲ್ಲಿ ಸೇವೆಗಿಂತ ಪ್ರಚಾರಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನ ನೀಡಲಾಗ್ತಾ ಇದೆ. ಅಷ್ಟೇ ಅಲ್ಲ, ಪ್ರತಿದಿನ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಸಂಘ ಆರೋಪ ಮಾಡಿದ್ದಾರೆ. ಕಲಬುರಗಿ ಬಿಸಿಎಂ ಅಧಿಕಾರಿ ವರ್ಗಾವಣೆಗೆ ಶಾಸಕರಿಂದ ಪತ್ರ ಬರೆಯಲಾಗಿದೆ. ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕ ದತ್ತಾತ್ರೇಯ ಪಾಟೀಲ್ ವಿರುದ್ಧ ಈ ಗಂಭೀರ ಆರೋಪ ಕೇಳಿ ಬರ್ತಾ ಇರೋದು. ಬಿಸಿಎಂ ಅಧಿಕಾರಿ ರಮೇಶ್ ಸಂಘ ಈ ಆರೋಪ ಮಾಡಿರೋದು. ಅವರ ವರ್ಗಾವಣೆಗೆ ಒತ್ತಡವನ್ನ ಹಾಕಲಾಗಿದೆ. ತಮ್ಮ ಆಪ್ತ ದೇವೇಂದ್ರ ಬಿರಾದಾರ್ ನೇಮಕಕ್ಕೆ ಶಾಸಕರು ಒತ್ತಡ ಹಾಕಿದ್ದಾರೆ. ಇದರ ಹಿಂದೆ ಲಂಚದ ಒಂದು ಬೇಡಿಕೆ ಇದೆ ಅನ್ನುವಂತಹ ಗಂಭೀರ ಆರೋಪವನ್ನ ಅಧಿಕಾರಿ ಮಾಡ್ತಾ ಇದ್ದಾರೆ. ಈಗ ಅವರು ಅವ್ರದ್ದೇನಂದ್ರೆ ಈ ಕ್ವಶನಲ್ಲಿ ಮಾತಾಡಿದಾಗ ಇವ್ನು ಅಂಜಿ ನಮ್ಮ ಮನೆಗೆ ಬರ್ತಾನೆ ಏನಾದರೂ ಒಂದು ಕೊಡ್ತಾರೆ ಅಂತಕ್ಕಂಥದ್ದು, ಅದು ಅಷ್ಟೇ ಅಲ್ಲದೆ ನೇರವಾಗಿಯೇ ನಾನು ಕೇಳಿದ್ದಾರೆ ಅವರು. ಅದು ಅಷ್ಟೇ ಅಲ್ಲದೆ ಅವರು ಪಿ ಎ ಕೂಡ ಭಾಳ ಸಲ ಫೋನ್ ಮಾಡಿಬಿಟ್ಟು, ಸರ್ ನಿಮಗೆ ಸಾಹೇಬರಲ್ಲಿ ಊರಾಚೆ ಒಂದು ಪೆಟ್ರೋಲ್ ಬಂಕ್ ಇದೆ ಅಲ್ಲಿ ಬಂದು ಮಾತಾಡೋಕೆ ಕೇಳಿದ್ದಾರೆ, ನಿಮ್ಗೆ ಕರೆಸ್ತಾ ಇದ್ದಾರೆ, ಮತ್ತದು ಅವರೆಲ್ಲ ಕಿಟ್ ವಿತರಣೆ ಮಾಡೋಕ್ಕೆ ಸ್ವಲ್ಪ ಏನಾದರೂ ಸಹಾಯ ಮಾಡ್ಬೇಕು ನೀವು, ಮತ್ತು ಆಯಿತು ರಾಷನ್ ಏನಾದರೂ ಕೊಡೋದಿದ್ರೆ ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಅಂತಂದರೆ, ಇಲ್ಲ ಕ್ಯಾಶ್ ಕೊಡಬೇಕು ಅಂತ ಸಾಹೇಬ್ರು ಹೇಳ್ತಾ ಇದ್ದಾರೆ, ಇಲ್ಲಾಂದ್ರೆ ಅವ್ರು ಬೇಜಾರು ಮಾಡ್ಕೊತಾರೆ ಅಂತಕ್ಕಂಥದ್ದು ಎಲ್ಲ ಮಾತಾಡೋದಿದೆ. ಇದೇನು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನನ್ನ ಹತ್ರ ಸಾಕ್ಷಿ ಆಧಾರಗಳು, ಅವ್ರು ಮಾತಾಡಿರ್ತಕ್ಕಂಥ ಕಾಲ್ ರೆಕಾರ್ಡಿಂಗ್ಸ್ ಅವೆಲ್ಲ ಇಟ್ಕೊಂಡು ಹೇಳ್ತಾ ಇದ್ದೀನಿ. ನನಗೇನು ಅವ್ರೇನು ಸುಮ್ಮ ಸುಮ್ಮನೆ ಅಲಿಗೇಷನ್, ಅವ್ರು ಇಲ್ಲ ಅಂತ ಅನ್ನೋಕ್ಕೂ ಆಗಲ್ಲ. ಸಾಕಷ್ಟು ಸಲ ಅವರು ನೇರವಾಗಿ ಇಲ್ಲ ನಾನು ಬಂದು ಭೇಟಿಯಾಗಬೇಕು ಅಲ್ಲಿ ಕರೀತಾ ಇದ್ರೆ ಅಂತ ಅವ್ರು ಪಿ ಎ ಕಡೆಯಿಂದ ಮೂರು ನಾಲ್ಕು ಸಲ ಫೋನ್ ಮಾಡಿಸಿದ್ರು. ಆಮೇಲೆ ನಾನು ಸಿಕ್ಕಾಗ ನೀನು ಯಾಕಪ್ಪ ಇದುವರೆಗೂ ಪೋಸ್ಟಿಂಗ್. ಎಸ್, ಈಗ ನಮ್ಮ ಜೊತೆಗೆ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಆರೋಪ ಎದುರಿಸ್ತಾ ಇರುವಂತಹ ಶಾಸಕರಾಗಿರುವಂತಹ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರೇ ಈಗ ಸಂಪರ್ಕದಲ್ಲಿದ್ದಾರೆ. ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರೇ, ತಮ್ಮ ವಿರುದ್ಧ ಇಂತಹ ಒಂದು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿ ರಮೇಶ್ ಸಂಘ ಅವರು, ತಾವೇನ್ ಹೇಳ್ತೀರಾ ಈ ಸಂದರ್ಭದಲ್ಲಿ? ಇಲ್ಲ ಮೇಡಮ್, ಇದು ಇದರಲ್ಲಿ ಯಾವುದೇ ಸತ್ಯತೆ ಇಲ್ಲ. ಅವರಿಗೆ ಯಾವುದೋ ಇದರಿಂದ ಹೇಳ್ತಾ ಇದ್ದಾರೆ, ನನಗೂ ಕೂಡ ಗೊತ್ತಿಲ್ಲ. ನಾನು ಇವತ್ತು ಬೆಂಗಳೂರಿಗೆ ಬಂದಿದ್ದೇನೆ, ಕಮಿಟಿ ಮೀಟಿಂಗ್ ಇತ್ತು. ಇದು ಯಾವುದೇ ಯಾವ್ದಾದ್ರೂ ಕಾರ್ಯಕರ್ತರಿಗೆ ಅಥವಾ ಬಡರಿಗೆ ಏರಿಯಾನಲ್ಲಿ ಕಿಟ್ ಅನ್ನ ಕೊಡ್ಬೇಕು ಅಂತ ಹೇಳಿರ್ಬೋದು, ಹೊರತಾಗಿ ಆ ತರದ್ ಯಾವುದು ಅವ್ರ ಮೇಲೆ ನಾವು ಮಾಡಿ ಯಾವ ಹಿನ್ನೆಲೆಯಲ್ಲಿ ಅವ್ರು ಹೇಳ್ತಾ ಇದಾರೆ ನನಗೂ ಅರ್ಥ ಆಗ್ತಾ ಇಲ್ಲ. ನೋಡೋಣ ಮೇಡಮ್, ನಾನು ಮಾತಾಡ್ತೇನೆ, ಇದರಲ್ಲಿ ಯಾವುದೇ ಸತ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಮೇಡಮ್. ಒಂದು ಇಲ್ಲಿ ತಮ್ಮ ವಿರುದ್ಧ ಆರೋಪ ಇರುವಂತದ್ದು ಏನಂದ್ರೆ, ಕೇಳಿಲ್ಲ ಮೇಡಮ್, ಅವ್ರು ಏನ್ ಮಾತಾಡಿದಾರೆ ಎದ್ರ ಬಗ್ಗೆ ಹೇಳಿದ್ದಾರೆ ಅನ್ನೋದು ನಾನು ಕೇಳಿಲ್ಲ. ಇಲ್ಲ ಇಲ್ಲ, ನಾವು ಕೇಳಿಸ್ಕೊಂಡ್ವಿ ದತ್ತಾತ್ರೇಯ ಪಾಟೀಲ್ ಅವರು. ಅವ್ರು ಹೇಳ್ತಿರೋದು ಏನಂತಂದ್ರೆ, ದಿನಸಿ ಕಿಟ್ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕಿಟ್ಗೆ ಸಂಬಂಧಪಟ್ಟಂತೆ ತಾವು ಲಂಚದ ಬೇಡಿಕೆ ಇಟ್ಟಿದ್ರಿ ಅನ್ನುವಂಥದ್ದು ಒಂದು ಆರೋಪ. ಇನ್ನೊಂದು, ಇದಕ್ಕೆ ಅವರು ಸ್ಪಂದಿಸಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅವ್ರನ್ನ ವರ್ಗಾವಣೆ ಮಾಡುವಂತಹ ಬೆದರಿಕೆಯನ್ನು ಹಾಕಲಾಗಿದೆ. ಮೇಡಮ್ ಇಲ್ಲಿ ಕೇಳಿ ಮೇಡಮ್, ಯಾವುದೇ ಕಾರಣಕ್ಕೂ ಕೂಡ ಅವ್ರ ಹತ್ರ ಇದನ್ನ ಕಿಟ್ ಕೊಡುವಂತದ್ದು ಅವರು ಇನ್ಚಾರ್ಜ್ ಇದ್ದಾರೆ. ಅದಕ್ಕೆ ಬಡ ಜನರಿಗೆ ಯಾರೇ ತೊಂದರೆ ಇಲ್ಲಿದ್ದಾರ ಅವ್ರಿಗೆ ಕೊಡು ಅಂತ ಹೇಳಿರ್ಬೋದು, ಹೊರತಾಗಿ ಅವರಿಂದ ಆ ತರದ ಯಾವ್ದು ನಾವು ಇದು ಅದು ಬೇಗ ಮೇಡಮ್ ಅದು ಕೇಳಿಸ್ಕೊಂಡ್ವಿ. ಒಂದ್ ನಿಮಿಷ, ತಾವು ಹಾಗೆ ಸಂಪರ್ಕದಲ್ಲಿರಿ, ನಮ್ ಜೊತೆಗೆ ಸ್ವತಃ ಅವರೇ ಇದಾರೆ. ಈಗೊಂದು ನೀವು ಹೇಳಿರುವಂತದ್ದು, ಅವ್ರು ಹೇಳಿರೋದು ಎರಡು ಕೂಡ ನಾವು ಕೇಳ್ಕೊಂಡಿದೀವಿ. ಈಗ ಅವರು ಏನ್ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಟಿವಿ ನೈನ್ ಅಲ್ಲಿ ನೋಡೋಣ. ರಮೇಶ್ ಸಂಘ ಅವರೇ, ತಮ್ಮ ಆರೋಪವನ್ನ ಶಾಸಕರು ಅಲ್ಲಗಳಿತಾ ಇದ್ದಾರೆ. ಮೇಡಮ್, ಅವರು ಅಲ್ಲಗಳಕ್ಕೆ ಆಗೋದೇ ಇಲ್ಲ, ಯಾಕಂದ್ರೆ ಅದಕ್ಕೆ ಸಾಕಷ್ಟು ಸಾಕ್ಷಿ ಪುರಾವೆಗಳು ನನ್ನ ಹತ್ರ ಇದೆ. ಬಹುಮುಖ್ಯವಾಗಿ ನಾನು ಇಲ್ಲಿ ಬಂದು 6 ತಿಂಗಳಾಯ್ತು. ಅವ್ರಿಗೆ ಇನ್ನೊಂದು ಬೇಜಾರು ಏನಾಗಿತ್ತಂದ್ರೆ, ಈ ಜಾಗದಲ್ಲಿ ಅವ್ರು ಇನ್ನೊಬ್ಬರಿಗೆ ಯಾರಿಗೋ ಮೊದ್ಲು ಪತ್ರ ಕೊಟ್ಟಿದ್ರು,
ಅವ್ರದ್ದು ಪೋಸ್ಟಿಂಗ್ ಆಗ್ಲಿಲ್ಲ ನಂದು ಪೋಸ್ಟಿಂಗ್ ಆಗಿದೆ ಅನ್ನೋದು ಒಂದು ಸಿಟ್ಟು ಅವರಿಗೆ. ಇನ್ನೊಂದು ಅವರಿಗೆ ಇನ್ನೊಬ್ಬರಿಗೆ ಏನ್ ವ್ಯವಹಾರ ಗೊತ್ತಿಲ್ಲ, ಬಟ್ ಇವರು ಬಂದಾಗಿಂದ ಈ ಪಟ್ಟಿನಲ್ಲಿ ಮಾತಾಡೋದು ಬಾರು ಹೋಗು ಅಂತಕ್ಕಂಥದ್ದು ನಮ್ಮ ಮತ್ತೆ ನನಗಷ್ಟೇ ಅಲ್ಲ ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯಾಕೋ ಏನು ಅಂತ ಮಾತಾಡಿರೋದು ಇದೆ. ಅದಕ್ಕೆ ಸಾಕ್ಷಿ ಇಲ್ಲದೆ ನಾನು ಯಾವ್ದು ಮಾತಾಡ್ತಾ ಇಲ್ಲ. ಅವ್ರು ಸಂಬೋಧಿಸ್ತಕ್ಕಂತ ಅವ್ರ ಪ್ರವೃತ್ತಿ ಯಾವ ತರ ಇದೆ ಅಂತಕ್ಕಂಥದ್ದು ನಾನು ಈಗ ನಿಮ್ ಮುಂದೆ ಬಿಚ್ಚಿಡಬೇಕಾಗ್ತದೆ ಮೇಡಮ್. ನಿಮ್ ಹಾಗೆ ಸಂಪರ್ಕದಲ್ಲಿ ರಮೇಶ್ ಸಂಘ ಅವರೇ ಶಾಸಕರೇ ಇದಾರೆ ಲೈನ್ನಲ್ಲಿ, ಶಾಸಕರೇ ತಾವೇನ್ ಹೇಳ್ತೀರಾ ಈಗ? ಏನಿದೆ ಮೇಡಮ್, ಅವ್ರ ಹತ್ರ ಏನಿದೆ ಮೇಡಮ್, ಅವರು ಎದುರುಗಡೆ ಇಡ್ಲಿ ಮೇಡಮ್. ನಾನು ಕೂಡ ಅದಕ್ಕೆ ತನಿಖೆ ಮಾಡಕ್ಕೆ ಆಗ್ರಹ ಮಾಡ್ತೇನೆ ಮೇಡಮ್. ನಾನು ಕೂಡ ನನಗೂ ಹಕ್ಕು ಚುಕ್ಕೆ ಆದ್ರೆ ನಾನು ಪ್ರಿವಿಲೇಜ್ ಅನ್ನ ಮೂವ್ ಮಾಡ್ತೇನೆ ಮೇಡಮ್. ಸತ್ಯಾಸತ್ಯತೆ ಹೊರಗಡೆ ಬರಲಿ, ಇದರಲ್ಲಿ ಯಾವುದೇ ರಾಜಕಾರಣ ಬೇಡ ನನಗೆ. ಇವರು ಮುಂಚೆಯಿಂದಲೂ ಕೂಡ ಪರಿಚಯ ಇದ್ದಾರೆ. ನಮ್ಗೆ ಯಾಕೆ ಪೋಸ್ಟಿಂಗ್ ಅಲ್ಲಿ ನಮ್ಗೆ ಏನಾಗ್ಬೇಕಾಗಿದೆ ಮೇಡಮ್? ನಾವ್ ಯಾಕೆ ಇವ್ರಿಗೆ ಪೋಸ್ಟಿಂಗ್ ಆಗಿ ಲೆಟರ್ ನಾವು ಕೊಟ್ಟಿದ್ದೇವಲ್ಲ ಮೇಡಮ್, ಅವಾಗ ಇವ್ರದ್ದು ಏನು ತೊಂದರೆ ಇರ್ಲಿಲ್ಲ. ಮತ್ತೆ ಇವ್ರು BCM, ಇವ್ರು ಇಲಾಖೆ ಇರೋದು DPR, ಇವ್ರು BCM ಗೆ ಯಾಕೆ ಹಾಕ್ಸ್ಕೊಂಡ್ ಬಂದ್ರು? ಇವ್ರ ಇಲಾಖೆ ಇವ್ರು ಆಯ್ಕೆ ಆಗಿದ್ದು DPR ಅಲ್ಲಿ, ಇವ್ರು ಯಾಕೆ BCM ಬೇಕು ನನಗೆ ಅಂತ ಹೇಳಿ BCM ಇಲಾಖೆಯಲ್ಲಿ ಅಧಿಕಾರಿಗಳಿದ್ದಾರೆ. ಅವ್ರು ಬೇಕಾದ್ರೆ ಸರ್ಕಾರ, ಅವ್ರು ಬೇಕಾದ್ರೆ BCM ಅಧಿಕಾರಿಗಳು ಬರಲಿ. ಗೊತ್ತಿಲ್ಲ ಮೇಡಮ್. ಸದ್ಯಕ್ಕೆ ಅವ್ರು ಯಾರಿಗೆ ಪತ್ರ ಕೊಟ್ಟಿದಾರಲ್ಲ, ಅವ್ರ PA ಅವರು, ಅವ್ರ ಮೊದ್ಲು ಅವ್ರ ತಂದೆಗೆ ಅವ್ರ ತಾಯಿ ಅವರಿಗೆ PA ಆದವರು, ಅವ್ರ ಮೇಲೆ 16 ಅಲಿಗೇಷನ್ಸ್ ಇದೆ, ACB ರೇಡ್ ಆಗಿದೆ. ಹೇಳಿ ರಮೇಶ್ ಸಂಘ ಅವರೇ, ಒಂದಷ್ಟು ವಿಚಾರ ಹೇಳ್ತಾ ಇದ್ರೆ ತಾವು ಹೇಳಿ ಮುಗಿಸಿ, ಅಷ್ಟೊತ್ತಿಗೆ ಶಾಸಕರ ಪ್ರತಿಕ್ರಿಯೆ ತಗೊಳ್ತೀವಿ ನಾವು. ಮೇಡಮ್ ಒಂದೇ ವಿಷಯ ಪ್ರಸ್ತಾಪ ಮಾಡ್ತೀನಿ ಮೇಡಮ್. ನಾನು ಬಂದಾಗಿಂದ ನನ್ನ ಮೇಲಾಧಿಕಾರಿಗಳು, ಕಮಿಷನರ್, DC, CEO ಇಂದ ಹಿಡ್ಕೊಂಡು ನನ್ನ ಸೆಕ್ರೆಟರಿ ಇಂದ ಹಿಡ್ಕೊಂಡು ಪ್ರತಿಯೊಬ್ಬರು ನನ್ನ ಕೆಲಸಕ್ಕೆ ಅಪ್ರಿಸಿಯೇಷನ್ ಮಾಡುವಾಗ, ಇಡೀ ಜನರೆಲ್ಲ ಮೆಚ್ಚುಗೆ ವ್ಯಕ್ತಪಡಿಸಿದಾಗ, ಪ್ರತಿಯೊಂದಕ್ಕೂ ದಾಖಲೆ ನಾನು ಇವರಿಗೆ ಡೈಲಿ ನಾನು ಮಾಡಿರ್ತಕ್ಕಂಥ ಕೆಲಸವನ್ನು ಅವ್ರ ವಾಟ್ಸಪ್ ಇಂದ ಹಿಡ್ಕೊಂಡು ಎಲ್ಲ ಶಾಸಕರು ಹಾಕಿರುವಾಗ ನಾನು ಯಾವ ರೀತಿಯಲ್ಲಿ ದುರ್ನಡತೆ ಮಾಡಿದ್ದೀನಿ, ನನ್ನಿಂದ ಯಾರು ಬೇಸತ್ತುಕೊಂಡಿದ್ದಾರೆ, ನನ್ನಿಂದ ಏನ್ ಅಭಿವೃದ್ಧಿ ಕಾಮಗಾರಿ ಆಗಿಲ್ಲ ಅಂತ ಒಂದ್ ಹೇಳಿ ಸಾಕು ಅವರು. ನಿಮಿಷ ಹಾಗೆ ಸಂಪರ್ಕದಲ್ಲಿ ದತ್ತಾತ್ರೇಯ ಪಾಟೀಲ್ ಅವರಿಗೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ರಮೇಶ್ ಸಂಘ ಅವರು. ಆಯ್ತು ಮೇಡಮ್. ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಾಗ ನಾವು ಆಟೋ ಚಾಲಕರಿಗೆ ಕಿಟ್ಗಳನ್ನ ಕೊಡ್ಬೇಕು ಅಂತ ಹೇಳಿ ನಾವು ಹೇಳಿದ್ದು ಮೇಡಮ್. ಅದ್ರ ಜೊತೆಯಲ್ಲಿ ನಮ್ಮ ಸವಿತಾ ಸಮಾಜ ಮತ್ತು ಅಡಪಾದ ಸಮಾಜಕ್ಕೆ ಕಿಟ್ಗಳನ್ನ ಕೊಡ್ಬೇಕು ಅಂತ ಹೇಳಿದ್ಮೇಲೆ ಮೀಟಿಂಗ್ ಅಲ್ಲಿ ರೆಸೊಲ್ಯೂಷನ್ ಆಗಿದೆ. ಅದು ಹೇಳದ್ಮೇಲೂ ಕೂಡ 15 ದಿವಸವರೆಗೂ ಕೂಡ ಯಾವುದೇ ಅದ್ರ ಮೇಲೆ ಕ್ರಮ ತಗೊಳ್ಳಿಲ್ಲ. ಆಟೋ ಚಾಲಕರು ಅವರೆಲ್ಲರೂ ಕೂಡ ನಮ್ಮಲ್ಲಿ ಬಂದು ನಮ್ಗೆ ಕೇಳ್ತಾ ಇದಾರೆ. ಇವನ ಮೀಟಿಂಗ್ ಕಾಪಿ ಇದೆ ಮೇಡಮ್, ನಿಮ್ ಬೇಕಾದ್ರೆ ಕಳ್ಸಿಕೊಡ್ತೀನಿ. ಅಪ್ರಿಸಿಯೇಷನ್ ನಾನು ಕೂಡ ಇವ್ರಿಗೆ ಅಪ್ರಿಸಿಯೇಷನ್ ಮಾಡಿದೀನಿ ಮೇಡಮ್. ಇವ್ರು ಒಳ್ಳೆ ಕೆಲಸ ಮಾಡಿದಕ್ಕೆ ನಾವು ಅಪ್ರಿಸಿಯೇಷನ್ ಕೊಟ್ಟಿದ್ದೇವೆ. ಅದ್ರೊಳಗಡೆ ಯಾವ್ದು ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಕೆಲಸವನ್ನ ಫೇಸ್ಬುಕ್ ಅಲ್ಲಿ ಹಾಕೊಂಡು ನಾನ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದೀನಿ, ಒಳ್ಳೆ ಕೆಲಸ ಮೆಚ್ಚುಗೆ ಪಡೆತೇವೆ ಮೇಡಮ್. ಈಗ ಆ ಪತ್ರ ಕೊಟ್ಟಿದ್ದೇವೆ ಅಂತ ಹೇಳಿ ಅದಕ್ಕೆ ಅದು ಒಂದೇ ಕಾರಣಕ್ಕೆ ಈಗ ಜನ ಬರ್ತಾರೆ ಪತ್ರ ಕೇಳ್ತಾರೆ. ಲಂಚದ ವಿಚಾರ ಏನು ಮೇಡಮ್? ಇವರು ಅಧಿಕಾರಿ ಶಾಸಕರೇ, ಇವ್ರೇನು ದತ್ತಾತ್ರೇಯ ಪಾಟೀಲ್ ಅವರೇ, ಒಂದ್ ನಿಮಿಷ ನಾವ್ ಹೇಳದೆಲ್ಲ ಕೇಳಿಸ್ಕೊಳ್ತಾ ಇದೀವಿ. ಲಂಚದ ವಿಚಾರ ಯಾಕೆ ಬಂತು ಮಾಡಿದೀನಿ ಅನ್ನೋದು ಜನರಿಗೆ ಗೊತ್ತಿದೆ ಮೇಡಮ್. ನಾನು ಇವರಿಗೆ ಕ್ಲಾರಿಫಿಕೇಶನ್ ತಗೊಂಡು ಇವರಿಂದ ಏನು ಸರ್ಟಿಫಿಕೇಟ್ ಒಂದ್ ನಿಮಿಷ ಶಾಸಕರೇ ಒಂದ್ ನಿಮಿಷ ಲಂಚದ ವಿಚಾರ ಯಾಕೆ ಬಂತು? ಇಲ್ಲ, ಅದು ಏನು ಸಂಬಂಧ ಇಲ್ಲ ನನಗೆ, ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ದೊಡ್ಡ ಆರೋಪ ನೀವು ವಿಚಾರವಾಗಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಿ ಅನ್ನೋದು ರಮೇಶ್ ಸಂಘ ಅವರು ಮಾಡಿರುವಂತಹ ಆರೋಪ. ರಮೇಶ್ ಸಂಘ ಅವರು ಯಾಕೆ ನೀವು ಲಂಚದ ಬೇಡಿಕೆ ಇಟ್ಟವರು ಹೇಳ್ತಾ ಇದ್ರೆ ಕೊಡ್ತೀನಿ ಮೇಡಮ್. ಅವರು PA ನ ಫೋನ್ ಮಾಡಿ ಸಾಹೇಬ್ ಕೇಳ್ತಾ ಇದ್ರೆ ಅಂತ ಹೇಳಿ ದಾಖಲೆ ಕೊಟ್ರೆ ಬಹಿರಂಗವಾಗಿ ನನ್ನ ಕ್ಷಮೆ ಕೇಳ್ತಾರೆ ಮೇಡಮ್. ಮೇಡಮ್ ಅವರಿಗೆ ಕೊಡಿ ಅಂತ ಹೇಳಿ, ಅವ್ರ ಹತ್ರ ಏನ್ ದಾಖಲೆ ಇದಾವೆ ದಾಖಲೆ ಕೊಡಿ ಅಂತ ಹೇಳಿ. ಅದಕ್ಕೆ ದಾಖಲೆಯನ್ನ ಅದಕ್ಕೆ ನಾವು ಕೂಡ ತನಿಖೆ ಮಾಡ್ಲಿ ಅಂತ ಹೇಳಿ ನಾನು ಹೇಳ್ತೀನಿ. ರಮೇಶ್ ಸಂಘ ಅವರೇ ಶಾಸಕರ ಇಬ್ರು ಕೂಡ ಕೇಳಿಸ್ಕೊಳ್ಳಿ ಒಂದೇ ಒಂದು ವಿಚಾರ. ಈ ದೊಡ್ಡ ಗಂಭೀರ ಆರೋಪದ ಬಗ್ಗೆ ನಾವು ಮಾತಾಡ್ಬೇಕು. ಲಂಚಕ್ಕೆ ಬೇಡಿಕೆ ಇಟ್ಟಿದ್ದೀರಾ ಶಾಸಕರು, ಕಿಟ್ ವಿಚಾರಕ್ಕೆ ಅನ್ನುವಂಥದ್ದು
ಒಂದು ದೊಡ್ಡ ಆರೋಪ. ಎರಡನೇ ಆರೋಪ, ಇದಕ್ಕೆ ಒಪ್ಪಿಲ್ಲ ಅಂತ ವರ್ಗಾವಣೆಗೆ ಪ್ರಯತ್ನ ಪಡಲಾಗಿದೆ ಅನ್ನೋದು. ಶಾಸಕರೇ, ತಾವು ಹಾಗೆ ಸಂಪರ್ಕದಲ್ಲಿ ಇರಿ. ರಮೇಶ್ ಸಂಗ ಅವರೇ, ನಿಮ್ಮ ಲಂಚ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಆರೋಪ ನಿಮ್ದು? ಮೇಡಮ್, ಒಂದು ನಾನು ಇಲ್ಲಿ ಬಂದಾಗ ಅವ್ರದ್ದು ಕೆಲಸ ಅವ್ರಿಗೆ ಯಾರಿಗೆ ಪತ್ರ ಕೊಟ್ಟಿದ್ರು ಅದಾಗಿಲ್ಲ ಅಂತಕ್ಕಂಥದ್ದೊಂದು, ಅದು ಅವ್ರದ್ದು ಏನ್ ಕಮಿಟ್ಮೆಂಟ್ ಅಂತ ಗೊತ್ತಿಲ್ಲ. ನನ್ನಿಂದ ಅದು ಪಡ್ಕೋಬೇಕಂತಕ್ಕಂಥದ್ದು ಅವ್ರ ಬೇಡಿಕೆ ಆಗಿತ್ತು. ದೇವನಿಂದ ಅವ್ರು ಬಂದಾಗಿಂದ ಏಕವಚನ ಸಂಬಂಧಿಸಿದಾಗ ನಾನು ಅವ್ರ ಪಿ ಎಗಳಿಗೆ ಯಾಕೆ ಸರಿಂಗ್ ಮಾಡ್ತಾ ಇದಾರೆ ಅಂದ್ರೆ, ಸರ್ ನೀವು ಸಾಹೇಬರಿಗೆ ಬಂದು ಸೆಪರೇಟ್ ಆಗಿ ಭೇಟಿ ಆಗಿಲ್ಲ, ಅವ್ರಿಗೆ ಆ ಪೆಟ್ರೋಲ್ ಬಂಕ್ ಆಚೆ ಅವ್ರದ್ದು ಒಂದು ಪೆಟ್ರೋಲ್ ಬಂಕ್ ಇದೆ ಊರಾಚೆ ಅಲ್ಲಿ ಬಂದ್ಬಿಟ್ಟು ಭೇಟಿಯಾಗಿ ಮತ್ತೆ ನೀವು ಏನ್ ನೋಡ್ಕೊಳ್ಳಿಲ್ಲ ಸಾಹೇಬರಿಗೆ ಕೊಡ್ಲಿಲ್ಲ ಅಂತ ಮಾತಾಡಿ. ಅವರು ಈ ತರದ್ದು ಆರೋಪ ಮಾಡಿ ಧನ್ಯವಾದ. ಇಬ್ರು ಕೂಡ ಮಾತನಾಡಿದ್ದಕ್ಕಾಗಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಬ್ಬರ ಆರೋಪ, ಒಂದು ಆರೋಪವನ್ನ ಶಾಸಕರು ಅಲ್ಲಗಳಿತಾ ಇದ್ದಾರೆ. ಅಧಿಕಾರಿ ಹೇಳ್ತಿರೋದನ್ನ ಶಾಸಕರು ಒಪ್ಪಿಕೊಳ್ತಾ ಇಲ್ಲ, ಶಾಸಕರು ಹೇಳೋದನ್ನ ಅಧಿಕಾರಿಗಳು ಒಪ್ಪಿಕೊಳ್ತಾ ಇಲ್ಲ. ಈ ವಿಚಾರವಾಗಿ ಏನಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ನಂತರ ಸತ್ಯ ಗೊತ್ತಾಗಬೇಕಾಗಿದೆ. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9 ನಲ್ಲಿ ಮಾತ್ರ.